1857ರ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುನ್ನ ಬ್ರಿಟಿಷರ ವಿರುದ್ಧ ಗುಡುಗಿದಳು ಆ ನಮ್ಮ ಕನ್ನಡ ನಾಡಿನ ರಾಣಿ. ಇಡೀ ಉತ್ತರ ಭಾರತವನ್ನು ಆಕ್ರಮಿಸಿಕೊಂಡು ದಕ್ಷಿಣದ ಒಂದೊಂದೇ ಭಾಗವನ್ನು ವಶಪಡಿಸಿಕೊಳ್ಳುತ್ತಾ ಅತಿದೊಡ್ಡ ಸೈನ್ಯ ಪಡೆ ಹೊಂದಿದ್ದ ಮೊಘಲ ದೊರೆ ಔರಂಗಜೇಬನನ್ನು ಎದುರು ಹಾಕಿಕೊಂಡು ಶಿವಾಜಿ ಮಗ ರಾಜರಾಮನಿಗೆ ಆಶ್ರಯ ನೀಡಿದ ಆ ವೀರರಾಣಿಯೇ ಕೆಳದಿಯ ರಾಣಿ ಚೆನ್ನಮ್ಮ. ಕನ್ನಡ ನಾಡಿನ ಇತಿಹಾಸದಲ್ಲಿ ಕೆಳದಿ ಚೆನ್ನಮ್ಮನ ಹೆಸರು ಅತಿ ಪ್ರಮುಖವಾದುದು. ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ದಕ್ಷಿಣ ಭಾರತದಲ್ಲಿ ಕೆಲವೇ ಕೆಲವು ರಾಜ್ಯಗಳು ಸ್ವಲ್ಪ ಮಟ್ಟಿಗೆ ತಮ್ಮ ಪ್ರಭಾವತೆಯನ್ನು ಉಳಿಸಿಕೊಂಡಿದ್ದವು. ಅದರಲ್ಲಿ ಈ ಕೆಳದಿಯ ಬಿದನೂರು ಪ್ರಾಂತ್ಯವೂ ಒಂದು. ಲಿಂಗಣ್ಣ ಕವಿಯ ಕೆಳದಿಯ ನೃಪ ವಿಜಯ ಎಂಬ ಗ್ರಂಥ ಹಾಗೂ ಇತರ ಆಧಾರಗಳಿಂದ ಚೆನ್ನಮ್ಮನ ಆಳ್ವಿಕೆಯ ಮುಖ್ಯ ಘಟನೆಗಳು ತಿಳಿದು ಬರುತ್ತವೆ. ಚೆನ್ನಮ್ಮ 1671ರಲ್ಲಿ ಜನಿಸಿದಳು. ಕೆಳದಿಯು ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಚೆನ್ನಮ್ಮ ಕೋಟೆಪುರದ ಸಿದ್ದಪ್ಪ ಶೆಟ್ಟರ ಮಗಳು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕೆಳದಿಯ ರಾಜ ಸೋಮಶೇಖರನೊಂದಿಗೆ ಅವರ ವಿವಾಹವಾಯಿತು. ಸೋಮಶೇಖರನ ಪ್ರಾರಂಭದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರೂ ದುರ್ಜನರ ಸಹವಾಸದಿಂದ ದುಶ್ಚಟಗಳಿಗೆ ಬಲಿಯಾಗಿ ಮತಿವಿಕಲನಾಗಿ ಕೊನೆಗೆ 1671ರಲ್ಲಿ ಕೊಲೆಯಾದನು. ಆತನಿಗೆ ಮಕ್ಕಳಿಲ್ಲದ ಕಾರಣ ಆತನ ಸಾವಿನ ನಂತರ ಕೆಳದಿ ಸಂಸ್ಥಾನದಲ್ಲಿ ಅರಾಜಕತೆ ಉಂಟಾಯಿತು. ನಾಯಕ ಮನೆತನದ ವಿರೋಧಿಗಳು ತಮಗೆ ಬೇಕಾದವನೊಬ್ಬನನ್ನು ನಾಯಕ ಪಟ್ಟಕ್ಕೆ ತರಲು ಹವಣಿಸಿದರು. ಅಂಥ ದುರ್ಬಲ ಸನ್ನಿವೇಶದಲ್ಲಿ ಚೆನ್ನಮ್ಮ ಆಡಳಿತವನ್ನು ವಹಿಸಿಕೊಂಡು ಅಸಾಧಾರಣ ಜಾಣ್ಮೆಯಿಂದ ಸಂಸ್ಥಾನದಲ್ಲಿ ಶಾಂತಿ ಸ್ಥಾಪಿಸಿದಳು. ಕೆಳದಿಯಲ್ಲುಂಟಾಗಿದ್ದ ದುಸ್ಥಿತಿಯನ್ನು ಉಪಯೋಗಿಸಿಕೊಂಡು ಬಿಜಾಪುರದ ಸುಲ್ತಾನರು ಮತ್ತು ಇತರ ಪಾಳೆಯಗಾರರು ಕೆಳದಿಯನ್ನು ಕಬಳಿಸಲು ಹೊಂಚು ಹಾಕಿದರು. ವೈರಿಗಳ ಸಂಚಿನಿಂದಾಗಿ ಚೆನ್ನಮ್ಮ ಒಮ್ಮೆ ರಾಜಧಾನಿಯಿಂದ ತಪ್ಪಿಸಿಕೊಳ್ಳಬೇಕಾಯಿತು. ಅವಳು ತನ್ನ ನೆಚ್ಚಿನ ಸಚಿವನಾದ ಗುರು ಬಸಪ್ಪ ದೇವ ಮತ್ತು ದಂಡನಾಯಕರಾದ ಕೃಷ್ಣಪ್ಪಯ್ಯ ಹಾಗೂ ತಿಮ್ಮರಸಯ್ಯ ಇವರ ಸಹಾಯದಿಂದ ವೈರಿಗಳನ್ನು ಸದೆಬಡಿದು ಸಂಸ್ಥಾನವನ್ನು ವಿಪತ್ತಿನಿಂದ ರಕ್ಷಿಸಿದಳು. ಮೈಸೂರು ಮತ್ತು ಕೆಳದಿಯ ಮಧ್ಯೆ ರಾಜ್ಯ ವಿಸ್ತರಣೆಗಾಗಿ ನಡೆಯುತ್ತಿದ್ದ ಯುದ್ಧಗಳು ರಾಣಿ ಚೆನ್ನಮ್ಮಾಜಿಯ ಕಾಲದಲ್ಲೂ ಮುಂದುವರಿದವು. ಚೆನ್ನಮ್ಮ ಮೈಸೂರಿನ ಒಡೆಯರ ರಾಜ್ಯ ವಿಸ್ತರಣಾ ಕಾರ್ಯವನ್ನು ಎದುರಿಸಿದಳು. ಆದರೂ ಪರಾಕ್ರಮಿಯಾದ ಚಿಕ್ಕದೇವರಾಜ ಒಡೆಯರ್ 1695ರ ವೇಳೆಗೆ ಕೆಳದಿಯ ಬಲವನ್ನು ಸೋಲಿಸಿ ಅರಕಲಗೂಡು ಹಾಸನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರೆ ಪಟ್ಟಣದವರೆಗೂ ರಾಜ್ಯವನ್ನು ವಿಸ್ತರಿಸಿದರು. ಛತ್ರಪತಿ ಶಿವಾಜಿಯ ನಿಧನದ ನಂತರ ಮರಾಠ ರಾಜ್ಯವನ್ನು ಕೈವಶ ಮಾಡಿಕೊಳ್ಳುವ ಉದ್ದೇಶದಿಂದ ಔರಂಗಜೇಬನ ಸಂಭಾಜಿಯನ್ನು 1689ರ ಮಾರ್ಚ್ 11ರಂದು ಕೊಲ್ಲಿಸಿದನು. ನಂತರ ಶಿವಾಜಿಯ ಎರಡನೇ ಮಗನಾದ ರಾಜರಾಮನು ಕೂಡ ಔರಂಗಜೇಬನ ವಿರುದ್ಧ ಹೋರಾಟಕ್ಕೆ ಇಳಿಯುತ್ತಾನೆ. ಆದರೆ ಈ ಹೋರಾಟದಲ್ಲಿ ಸೋಲೊಪ್ಪಿಕೊಂಡು ಔರಂಗಜೇಬನಿಂದ ಬಂಧನವನ್ನು ತಪ್ಪಿಸಿಕೊಳ್ಳಲು ದಕ್ಷಿಣಕ್ಕೆ ಪಲಾಯನಗೈಯುತ್ತಾನೆ. ಈತನನ್ನು ಹಿಡಿಯಲೇಬೇಕೆಂದು ಔರಂಗಜೇಬನು ತನ್ನ ಲಕ್ಷಗಟ್ಟಲೆ ಸೈನ್ಯವನ್ನು ದಕ್ಷಿಣ ಭಾರತಕ್ಕೆ ಕಳಿಸುತ್ತಾನೆ. ಪಲಾಯನ ಮಾಡಿದ ರಾಜರಾಮನು ಬೆಂಗಳೂರಿನ ಮೂಲಕ ಸಾಗಿ ಜಿಂಜಿಕೋಟೆಯಲ್ಲಿ ಸೇರಿಕೊಳ್ಳುತ್ತಾನೆ. ವಿಷಯ ತಿಳಿದ ಔರಂಗಜೇಬ್ ಜಿಂಜಿಗೂ ಮುತ್ತಿಗೆ ಹಾಕುತ್ತಾನೆ. ರಾಜರಾಮ ಅಲ್ಲಿಂದನು ತಪ್ಪಿಸಿಕೊಂಡು ಮುಂದೆ ಸಾಗುತ್ತಾನೆ. ಆದರೆ ಈ ರಾಜರಾಮನಿಗೆ ಇಡೀ ದಕ್ಷಿಣ ಭಾರತದಲ್ಲಿ ಔರಂಗಜೇಬನ ವಿರುದ್ಧವಾಗಿ ಆಶ್ರಯ ಕೊಡಲು ಯಾವ ರಾಜ್ಯದ ರಾಜರುಗಳು ಧೈರ್ಯ ಮಾಡಿರುವುದಿಲ್ಲ. ರಾಣಿ ಚೆನ್ನಮ್ಮಳ ಬಗ್ಗೆ ತಿಳಿದಿದ್ದ ರಾಜರಾಮ್ ಕೆಳದಿಯಲ್ಲಿ ಆಶ್ರಯ ಬೇಡುತ್ತಾನೆ. ಮೊಘಲರ ಅಜೇಯ ಬಲದ ಅರಿವಿದ್ದರೂ ಆಶ್ರಿತ ರಕ್ಷಣೆಯ ಕರ್ತವ್ಯದಿಂದ ರಾಣಿ ವಿಮುಖಳಾಗಲಿಲ್ಲ. ಅವಳು ರಾಜರಾಮನನ್ನು ಗೌರವಾದರಗಳಿಂದಲೂ ರಾಜೋಚಿತದಿಂದ ಬರಿಮಾಡಿಕೊಂಡು ಅವನಿಗೆ ಅಭಯಹಸ್ತ ನೀಡಿದಳು ಮತ್ತು ರಾಜರಾಮನನ್ನು ಸುರಕ್ಷಿತ ಪ್ರದೇಶಕ್ಕೆ ಕಳುಹಿಸಿಕೊಟ್ಟಳು. ಈ ವಿಷಯ ತಿಳಿದು ಕುಪಿತನಾದ ಔರಂಗಜೇಬ್ ಕೆಳದಿಯ ವಿರುದ್ಧ ಪಡೆಯೊಂದನ್ನು ಕಳುಹಿಸಿದ. ತನ್ನ ಎರಡನೆಯ ಮಗ ಆಜಮ್ ಶಾನ ನೇತೃತ್ವದ ವಿಶಾಲ ಸೈನ್ಯ ಕೆಳದಿಯನ್ನು ಕೈವಶ ಮಾಡಿಕೊಳ್ಳಲು ಬಂದಿತ್ತು. ಯುದ್ಧ ಸಂಭವಿಸಬಹುದೆಂದು ಮೊದಲೇ ಅರಿತಿದ್ದ ಚೆನ್ನಮ್ಮ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಳು. ಕವಲೆ ದುರ್ಗದ ಅರಣ್ಯ ಮಾರ್ಗಗಳಲ್ಲಿ ಸುರಂಗಗಳು, ಸೈನಿಕರು ಪಹರೆಯನ್ನು ಕದ್ದು ಕೂರಲು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಳು. 1690ರಲ್ಲಿ ಕೆಳದಿ ಮತ್ತು ಮೊಘಲ್ ಸೈನಿಕಗಳ ನಡುವೆ ಯುದ್ಧ ನಡೆಯಿತು. ಚೆನ್ನಮ್ಮಳ ಸೇನೆ ಗೆರಿಲ್ಲ ಮಾದರಿಯ ಯುದ್ಧ ಮಾಡಿ ಮೊಘಲ್ ಸೇನೆಯನ್ನು ಪರಾಭವಗೊಳಿಸಿತು. ಹೀನಾಯ ಸೋಲು ಕಂಡ ಔರಂಗಜೇಬನ ಸೇನೆ ಅಲ್ಲಿಂದ ಪಲಾಯನ ಮಾಡಿತು. ಮೊಘಲರ ಸೋಲಿನಿಂದ ರಾಣಿ ಚೆನ್ನಮ್ಮಳ ಕೀರ್ತಿ ಇಡೀ ಭಾರತದಲ್ಲೇ ಹಬ್ಬಿತ್ತು. ಔರಂಗಜೇಬನಿಗೆ ಇವರಿಗೆ ಯಾರೂ ಮಾಡದ ಮುಖಭಂಗ ಕನ್ನಡ ನಾಡಿನ ವೀರರಾಣಿ ಚೆನ್ನಮ್ಮಳಿಂದ ಆಯಿತು. ಕೊನೆಗೆ ಅನಿವಾರ್ಯವಾಗಿ ಔರಂಗಜೇಬ್ ಸಂಧಾನ ಮಾಡಿಕೊಂಡು ರಾಜರಾಮನನ್ನು ಕ್ಷಮಿಸಿ ಪುನಃ ದಿಲ್ಲಿ ಕಡೆಗೆ ಹೆಜ್ಜೆ ಹಾಕಿದ. ರಾಣಿ ಚೆನ್ನಮ್ಮ ಆಡಳಿತ ನಡೆಸುವ ಸಮಯದಲ್ಲಿ ಇಂಗ್ಲಿಷರು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಕರಾವಳಿಯಲ್ಲಿ ವ್ಯಾಪಾರ ಮಳಿಗೆ ನಿರ್ಮಿಸಿಕೊಂಡಿದ್ದರು ಮತ್ತು
ಇವರೆಲ್ಲರೂ ರಾಣಿಗೆ ವಾರ್ಷಿಕ ಕಪ್ಪ ಕಾಣಿಕೆ ಸಲ್ಲಿಸುತ್ತಿದ್ದರು. ಕೆಲವು ವಿದೇಶಿಯರು ಇವರ ದರಬಾರಿನಲ್ಲಿ ನೌಕರಿ ಪಡೆದಿದ್ದರು. ವಿಪತ್ ಕಾಲದಲ್ಲಿ ಅಧಿಕಾರದ ಸೂತ್ರ ಹಿಡಿದ ಚೆನ್ನಮ್ಮ 25 ವರ್ಷಗಳ ಸುದೀರ್ಘ ಆಳ್ವಿಕೆ ನಡೆಸಿದಳು. ಇವಳ ಕಾಲದಲ್ಲಿ ವಿವಿಧ ಧಾರ್ಮಿಕ ಪುಣ್ಯ ಕಾರ್ಯಗಳು, ಅನ್ನದಾಸೋಹ, ದಾನ ಧರ್ಮಾದಿಗಳು ನಡೆದವು. ಈ ಕುರಿತು ಸಾಕಷ್ಟು ಶಾಸನಗಳು ಬೆಳಕು ಚೆಲ್ಲುತ್ತವೆ. ತೀರ್ಥಹಳ್ಳಿ ರಾಮಕೊಂಡಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ದಕ್ಕೆ ಅಲ್ಲಿ ಬರಹವಿದೆ. ದತ್ತಪೀಠದ ಚಂದ್ರದೋಣ ಬೆಟ್ಟದಲ್ಲಿ ದೇಗುಲವೊಂದನ್ನು ಕಟ್ಟಿಸಿದಳು. ಕೆಳದಿ ವೀರಭದ್ರ ದೇಗುಲದ ಮುಂಭಾಗದಲ್ಲಿ ಧ್ವಜಸ್ತಂಭ ನಿರ್ಮಿಸಿದಳು. ಪೋರ್ಚುಗೀಸರಿಗೆ ಚರ್ಚುಗಳನ್ನು ನಿರ್ಮಿಸಿಕೊಳ್ಳಲು ಅನುಮತಿ ನೀಡಿದ್ದಳು. ಹುಲಿಗೆರೆ ಕೋಟೆಯನ್ನು ವಶಪಡಿಸಿಕೊಂಡು ಚೆನ್ನಗಿರಿ ಎಂದು ನಾಮಕರಣ ಮಾಡಿದಳು. ಇವಳಿಂದ ರಕ್ಷಣೆ ಪಡೆದ ಶಿವಾಜಿಯ ಮಗ ರಾಜಾರಾಮ್ ಬಿದನೂರಿನಲ್ಲಿ ಪಾರ್ವತಿ ದೇವಾಲಯ ಕಟ್ಟಿಸಿದನು. ಬೊಕ್ಕಸ್ಥ ಶ್ರೀನಿವಾಸಯ್ಯ ಅಲುಮಾನಿ ಸೀಮೆಯಲ್ಲಿ ಚೆನ್ನಮ್ಮಳ ಹೆಸರಲ್ಲಿ ಚೆನ್ನಮ್ಮಾಂಪುರ ಎಂಬ ಅಗ್ರಹಾರ ಸ್ಥಾಪಿಸಿದ. ಶಿವಮೊಗ್ಗದಲ್ಲಿ ಶ್ರೀಹರಿಹರ ಕ್ರಮಿತರು ಕಟ್ಟಿಸಿದ ಮಲ್ಲಿಕಾರ್ಜುನ ದೇಗುಲಕ್ಕೆ ದತ್ತಿ ನೀಡಿದಳು. ಅರಗದ ಭಾವಿಕನಲ್ಲಿ ಸಿದ್ಧಮಲ್ಲಿಕಾರ್ಜುನ ದೇವ ಕಟ್ಟಿಸಿದ ವಶೀಕೃತ ಮಠಕ್ಕೆ ದಾಸನಗದಿಯನ್ನು ಉಂಬುಳಿಯಾಗಿ ನೀಡಿದಳು. ಕುಂಬೂಸಿಯಲ್ಲಿ ಚೆನ್ನಾಪುರ ಮಾತಿನ ಮಠ ಕಟ್ಟಿಸಿ ಬಾಳೆಕೊಪ್ಪ ಗ್ರಾಮ ನೀಡಿದಳು. ಗಾಜನೂರು ಸೀಮೆಯ ಎಡೆಹಳ್ಳಿ ಮಠಕ್ಕೆ ದತ್ತಿ ನೀಡಿದಳು. ಚೆನ್ನಮ್ಮಳ ಅಮ್ಮ ಪಾರ್ವತಿ ಅಮ್ಮನವರು ಆಗುಂಬೆಯಲ್ಲಿ ಕಟ್ಟಿಸಿದ ಮಹತ್ತಿನ ಮಠಕ್ಕೆ ಹೊಸೂರು ಕುಂದ ಗ್ರಾಮಗಳನ್ನು ನೀಡಿದಳು. ಹೆದ್ದೂರು ಸೀಮೆಯಲ್ಲಿ ಕೊಳಲಾದ ವೆಂಕಟಯ್ಯ ತನ್ನ ತಂದೆಗೆ ಕೋನಪ್ಪನ ಹೆಸರಲ್ಲಿ ಕಟ್ಟಿಸಿದ ಕೊನೆರೆಪುರ ಅಗ್ರಹಾರ ಅಲ್ಲಿನ ದೇವಾಲಯಗಳ ದೇವತಾ ವೆಚ್ಚಕ್ಕೆ ದತ್ತಿ ನೀಡಿದಳು. ಶಿವಪ್ಪನಾಯಕ ಹೆಸರಲ್ಲಿ ಕಟ್ಟಿಸಿದ ಶಿವರಾಜಪುರ ಮಹತ್ತಿನ ಮಠಕ್ಕೆ ಎತ್ತಿನ ಮಾನ್ಯ ನೀಡಿದಳು. ಕೋಣಂದೂರು ಬಳಿಯ ಮಳಲಿ ಮಠದ ನಾಗಾರ್ಜುನ ಸ್ವಾಮಿಗಳಿಗೆ ಕೆಲ ಗ್ರಾಮಗಳನ್ನು ಉಂಬುಳಿ ನೀಡಿದಳು. ಪೋರ್ಚುಗೀಸ್ ಅಧಿಕಾರಿಗಳು ಇವಳಿಗೆ ಅಪಾರ ಗೌರವ ನೀಡುತ್ತಿದ್ದರು. ಇವರ ನೆರವಿನಿಂದ ಮಂಗಳೂರು ಬಸವರೂರುಗಳನ್ನು ಸುಟ್ಟು ಸೂರೆಗೈದ ಅರಬರನ್ನು ಓಡಿಸಿದಳು. ಆಂಗ್ಲ ಪ್ರವಾಸಿ ಜಾನ್ ಪ್ರಯರ್ ಕೆಳದಿ ರಾಜ್ಯಕ್ಕೆ ಭೇಟಿ ನೀಡಿದ್ದ. ಇವನ ಪ್ರವಾಸಿ ಕಥನ ಚೆನ್ನಮ್ಮಳ ಆಳ್ವಿಕೆಯ ಕುರಿತು ಬೆಳಕು ಚೆಲ್ಲುತ್ತದೆ. ವಾಣಿಜ್ಯೋದ್ಯಮದಲ್ಲಿ ನೇರ ಸಂಪರ್ಕ ಹೊಂದಿದ ಈಕೆ ಹಡಗಿನ ಮೂಲಕ ಅರೇಬಿಯಾಕ್ಕೆ ಅಪಾರ ಪ್ರಮಾಣದಲ್ಲಿ ಅಕ್ಕಿ ಸರಬರಾಜು ಮಾಡುತ್ತಿದ್ದಳು. ಒಂದು ಒಪ್ಪಂದದಲ್ಲಿ ಪೋರ್ಚುಗೀಸರು ಇವಳಿಗೆ 30,000 ಕ್ಸೆರಾಪಿನ್ ಮೌಲ್ಯದ ಹಣವನ್ನು ನೀಡಿದ್ದು ದಾಖಲಾಗಿದೆ. ಚೆನ್ನಮ್ಮಳಿಗೆ ಸಂತತಿ ಇರಲಿಲ್ಲವಾದ್ದರಿಂದ ಬಂಧು ವರ್ಗದ ಬಸಪ್ಪ ಎಂಬ ಕುಮಾರನನ್ನು ದತ್ತುವಾಗಿ ಸ್ವೀಕರಿಸಿದಳು. ಅವನಿಗೆ ಯುದ್ಧ ಮತ್ತು ಆಡಳಿತದಲ್ಲಿ ಶಿಕ್ಷಣ ಕೊಟ್ಟು 1696 ಕೆಳದಿ ಬಸವ ಭೂಪಾಲನೆಂದು ಹೆಸರಿಟ್ಟು ಆಡಳಿತ ವಹಿಸಿಕೊಟ್ಟಳು. ಯಾವ ರಾಜರಿಗೂ ಕಡಿಮೆಯಿಲ್ಲದಂತೆ ಶೌರ್ಯದಿಂದ ಉದಾರತೆ ಧಾರ್ಮಿಕತೆಯಿಂದ ಆಳ್ವಿಕೆ ನಡೆಸಿದ್ದ ಚೆನ್ನಮ್ಮ ಕ್ರಿಸ್ತಶಕ 1698 ಮರಣ ಹೊಂದಿದ್ದಳು. ಗೆಳೆಯರೇ, ಇದು ರಾಣಿ ಚೆನ್ನಮ್ಮಳ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.